ಬೇರೆ ಕಸಿ ವಿಧಾನಗಳು ಇದಾವೆ ಅದರಲ್ಲಿ ಇದು ಏರ್ ಲೇಯರ್ ಮೆಥಡ್ ಇದು ಯಾವಾಗ ಕಸಿ ಕಟ್ತೀವಿ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಭಯ ಸ್ಟಾರ್ಟ್ ಆಗ್ಬಿಡ್ತು ಅದಕ್ಕೆ ಆಗ ಅದೇನು ಮಾಡ್ತೋ ತನ್ನ ಸಂತಾನೋತ್ಪತ್ತಿಗಾಗಿ ಹಣ್ಣನ್ನು ಬೆಳೆಸಕ್ಕೆ ಶುರು ಮಾಡ್ತು ಬಂಚನ್ನ ಬಿಡಬಾರ್ದು ಆ್ಯಕ್ಚುಲಿ ಈ ಬಂಚನ್ನು ರಿಮೂವ್ ಮಾಡಿ ಎರಡು ಮತ್ತು ಮೂರು ಹಣ್ಣನ್ನು ಬಿಟ್ಟು ಅದಕ್ಕೆ ಈ ರೀತಿ ನಾವು ಹಣ್ಣುಗಳನ್ನು ಚೆನ್ನಾಗಿ ಸೇಫು ಸೈಜು ಎಲ್ಲವನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೆ ಆದರೆ ಒಳ್ಳೆ ರೇಟ್ ಸಿಗುತ್ತೆ ನಮಸ್ತೆ ಈಗ ನೀವು ನೋಡ್ತಾ ಇರತಕ್ಕಂತದ್ದು ವಾಟರ್ ಆಪಲ್ ವ್ಯಾಕ್ಸ್ ಆಪಲ್ ಪಾಂಡ್ ಆಪಲ್ ಈ ರೀತಿ ಡಿಫ್ರೆಂಟ್ ಹೆಸರುಗಳಿಂದ ಇದನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಇತ್ತೀಚಿನ ದಿನಗಳಲ್ಲಿ ಇದು ವರ್ಷಕ್ಕೆ ಎರಡು ಸಾರಿ ಬರುತ್ತೆ ಹಣ್ಣು ಮತ್ತು ಇದು ಹೆಚ್ಚಿನ ಸಿಹಿ ಅಂಶ ಇಲ್ಲದೇ ಇರೋ ಕಾರಣ ಇದನ್ನು ಸಕ್ಕರೆ ಕಾಯಿಲೆಯವರು ಮತ್ತು ಬಿ ಪಿ ಪೇಷೆಂಟ್ಸು ಎಲ್ಲ ರೀತಿಯ ಪೇಷೆಂಟ್ಸ್ಗಳು ಇದನ್ನು ಯೂಸ್ ಮಾಡ್ತಾರೆ ಮತ್ತು ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಬಾಡಿ ಡಿಹೈಡ್ರೇಟ್ ಆದಂಥ ಸಂದರ್ಭದಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜನ ತಿನ್ಬೋದು ಎಲ್ಲ ಥರ ರೋಗ ಇರತಕ್ಕಂಥವರು ತಿನ್ಬೋದು ಮತ್ತು ರಕ್ತಹೀನತೆಯನ್ನು ತಡೆಗಟ್ಟುವಂಥ ಶಕ್ತಿ ಇದಕ್ಕಿದೆ ಒಳ್ಳೆ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಈಗ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಜನ ಇದನ್ನು ಹೆಚ್ಚು ಹೆಚ್ಚು ಉಪಯೋಗಿಸ್ತಾ ಇದ್ದಾರೆ ನಾಟಿ ಮಾಡಿದ ಮೇಲೆ ನಾವು ಯಾವ ರೀತಿ ಸೀಡ್ಲಿಂಗ್ಸನ್ನು ಅಂದರೆ ಯಾವ ರೀತಿ ಗ್ರಾಫ್ಟ್ ಮಾಡಿರೋದನ್ನ ನಾವು ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉದಾಹರಣೆಗೆ ನೋಡಿ ಈ ರೀತಿ ಹಣ್ಣು ಬಿಡೋ ಮರದಿಂದ ಈಗ ಇದು ಹಣ್ಣು ಬಿಡ್ತಾ ಇದೆ ಇದೇ ಮರದಿಂದ ನಾವು ಏರ್ ಲೇಯರ್ ಮಾಡಿ ನೋಡಿ ಇಲ್ಲಿ ರೂಟ್ ಆಗಿದೆ ಈಗ ಇಲ್ಲಿ ಬಂದಿದೆ ರೂಟು ಈ ರೂಟ್ ಬಂದಿರತಕ್ಕಂಥ ಗಿಡನ ನೀವು ತಗೊಂಡೋಗಿ ಹಾಕಿದ್ದೆ ಆದರೆ ಈ ಗಿಡ ನಿಮಗೆ ವಿತಿನ್ ಒಂದು ವರ್ಷದಲ್ಲಿ ನಿಮಗೆ ಹಣ್ಣು ಬರುತ್ತೆ ಈಗ ಇದನ್ನ ಎಲ್ಲಿ ಕಟ್ ಮಾಡಿ ಇದು ಇಲ್ಲಿ ಕಟ್ ಮಾಡ್ತೀವಿ ಇಲ್ಲಿ ಕಟ್ ಮಾಡಿ ಇದನ್ನು ದೊಡ್ಡ ಪ್ಯಾಕೆಟಲ್ಲಿ ಇಟ್ಟು ಪಾಲಿ ಹೌಸಲ್ಲಿ ಇಟ್ಟು ಒಂದು ತಿಂಗಳು ಇದು ಡೆವಲಪ್ ಆದಮೇಲೆ ನಾವು ರೈತರಿಗೆ ಕೊಡ್ತೀವಿ ರೂಟ್ ಇನ್ನೂ ದೊಡ್ಡದಾಗಿ ಡೆವಲಪ್ ಆಗುತ್ತೆ ಇದನ್ನು ಸುಮಾರು ಒಂದು 3 ಕೆಜಿ 2 ಕೆಜಿ ಬ್ಯಾಗ್ ಹಾಕ್ತೀವಿ ಮಣ್ಣಿನ ಜೊತೆ ಆಗ ಈ ರೂಟು ಇನ್ನೂ ಡೆವಲಪ್ ಆಗುತ್ತೆ ಈ ಗಿಡದ ಸೈಜಿಗೆ ತಕ್ಕಂತೆ ಡೆವಲಪ್ ಆದಮೇಲೆ ಆಮೇಲೆ ಗಿಡಕ್ಕೆ ಇದು ನೆಡೋದಕ್ಕೆ ಯೋಗ್ಯ ಆಗುತ್ತೆ ಸರ್ ಇಲ್ಲಿ ರೂಟ್ ಹೆಂಗೆ ಬಂತು ಈಗ ಇದು ಒಂದು ಕೌಲು ಇದು ಹಾಂ ರೂಟ್ ಹೆಂಗೆ ಬಂತು ಹಾಂ ಇದು ಇದನ್ನು ಏರ್ ಲೇಯರ್ ಗ್ರಾಫ್ಟಿಂಗ್ ಅಂತ ಕರಿತೀವಿ ಇಲ್ಲೇನಾಗಿದೆ 1 ಇಂಚು ಸ್ಕಿನ್ನನ್ನು ಸ್ಕಿನ್ ಔಟ್ ಮಾಡಿ ಅದಕ್ಕೆ ಐ ಬಿ ಅಂತ ಕೆಮಿಕಲ್ ಇದೆ ರೂಟ್ ಹಾರ್ಮೋನ್ ಅದು ಆ ರೂಟ್ ಹಾರ್ಮೋನು ಮತ್ತು ಕಾಯರ್ ಪಿತ್ ಇದೆ ಕಾಯರ್ ಪಿತ್ಗೆ ಅದನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ನಾವು ಕಟ್ಟಿರ್ತೀವಿ ಈ ಪ್ಲಾಸ್ಟಿಕ್ಕಲ್ಲಿ ಸೊ ಇಲ್ಲಿ ಏನಾಗುತ್ತೆ ಆ ಆ ಸ್ಕಿನ್ನನ್ನು ರಿಮೂವ್ ಮಾಡಿರೋ ಜಾಗ ಇದೆಯಲ್ಲ ಅಲ್ಲಿ ಇದಕ್ಕೆ ರೂಟನ್ನು ಇವು ಎಸ್ಟಾಬ್ಲಿಷ್ ಮಾಡ್ಕೋತೇವೆ ಆ ರೂಟ್ ಹಾರ್ಮೋನ್ ಇರೋದ್ರಿಂದ ಸರಿ ಈ ಇದನ್ನು ರಿಮೂವ್ ಮಾಡಿ ಇಲ್ಲಿ ಕಟ್ ಮಾಡಿ ನಾವು ಈಗ ತಂಪಾದ ವಾತಾವರಣದಲ್ಲಿದೆ ಈಗ ಇದಕ್ಕೆ ಆವಾಗವಾಗ ನೀರು ಸ್ಪ್ರೇ ಕೊಡ್ತೀವಿ ಮೇಲಕ್ಕೆ ಈ ರೂಟ್ ಡೆವಲಪ್ ಆಗಲಿ ಅನ್ನೋ ಕಾರಣಕ್ಕೆ ತಂಪಾಗಿರಲಿ ಅನ್ನೋ ಕಾರಣಕ್ಕೆ ಇದನ್ನು ತಗೊಂಡೋಗಿ ನಾವು ಪಾಲಿ ಹೌಸ್ ಒಳಗಡೆ ಅಥವಾ ಶೇಡ್ ನೆಟ್ ಒಳಗಡೆ ಇಟ್ಟು ತಂಪಾಗಿರೋ ವಾತಾವರಣದಲ್ಲಿ ಇಟ್ಟು ಇದು ರೂಟು ಡೆವಲಪ್ ಆದಮೇಲೆ ಈ ಗಿಡ ನೆಡೋಕ್ಕೆ ಯೋಗ್ಯ ಆಗುತ್ತೆ ಸೊ ಈ ರೀತಿ ನಾವು ಗ್ರಾಫ್ಟ್ ಮಾಡಿ ನಾವು ಕೊಟ್ಟದ್ದೆ ಆದರೆ ಹಣ್ಣು ಬಿಟ್ಟಿರ್ತಕ್ಕಂಥ ನೋಡಿ ಇದೆಲ್ಲ ಹಣ್ಣು ಬಿಟ್ಟಿರೋ ಮರ ಈ ರೀತಿ ಹಣ್ಣು ಬಿಟ್ಟರೆ ಯಾವುದೇ ಗಿಡವನ್ನು ನಾವು ಕಸಿ ಮಾಡಬೇಕಾದ್ರೆ ಹಣ್ಣು ಬಿಟ್ಟಿರ್ತಕ್ಕಂಥ ಮರದಿಂದ ನಾವು ಕಸಿ ಮಾಡಬೇಕು ಮದರ್ ಪ್ಲ್ಯಾಂಟು ಅದು ಹಣ್ಣು ಬಿಟ್ಟು ಸ್ವಲ್ಪ ದಿನ ಆಗಿರಬೇಕು 1-4 ವರ್ಷ ಮಿನಿಮಮ್ ಆಗಿರಬೇಕು ಸೀಸನಿಂಗ್ ಆಗಿರಬೇಕು ಅಂಥ ಮರಗಳಿಂದ ನಾವು ಯಾವುದೇ ಪ್ಲ್ಯಾಂಟಿಂಗ್ ಮೆಟೀರಿಯಲ್ನ ಮಾಡಿದ್ರೆ ಅದು ರೈತರಿಗೆ ಲಾಭದಾಯಕವಾಗಿರುತ್ತೆ ಒಂದು ಯಾವುದೇ ಪ್ಲ್ಯಾಂಟಿಂಗ್ ಮೆಟೀರಿಯಲ್ನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಮದರ್ ಪ್ಲ್ಯಾಂಟನ್ನು ಒಂದು ಅದ್ರ ಹೀಳ್ ಚೆನ್ನಾಗಿರಬೇಕು ಟೇಸ್ಟ್ ಚೆನ್ನಾಗಿರಬೇಕು ಅದರ ಆಕೃತಿ ಚೆನ್ನಾಗಿರಬೇಕು ಮರ ಆರೋಗ್ಯವಾಗಿರಬೇಕು ಈ ರೀತಿ 10 ಹಲವು ಕ್ರೈಟೀರಿಯಾಗಳಿದ್ದಾವೆ ಇದನ್ನೆಲ್ಲ ನಾವು ಅಂಶಗಳನ್ನು ಮನದಲ್ಲಿಟ್ಕೊಂಡು ಆ ಮದರ್ ಪ್ಲ್ಯಾಂಟನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆ ರೀತಿ ಆಯ್ಕೆ ಮಾಡಿಕೊಂಡಂಥ ಇದರಲ್ಲಿ ಸರಿಯಾದ ಕಾಲಮಾನದಲ್ಲಿ ನಾವೇನು ಮಾಡಬೇಕಾಗತ್ತೆ ಗ್ರಾಫ್ಟ್ ಮಾಡಬೇಕಾಗತ್ತೆ ಈಗ ನೋಡಿ ಇದಕ್ಕೆ ನಾವು ಗ್ರಾಫ್ಟ್ ಮಾಡಿದ್ವಿ ಆವಾಗ ಇದರಲ್ಲಿ ಕಾಯಿರಲಿಲ್ಲ ಇದು ಗ್ರಾಫ್ಟ್ ಮಾಡಿದ ನಂತರ ಏನಾಗುತ್ತೆ ಹೆಚ್ಚು ಕಡಿಮೆ ಒಂದು 500 ಗಿಡ ಗ್ರಾಫ್ಟ್ ಮಾಡಿದ್ವಿ ಇದರಲ್ಲಿ ಮಾಡಿದ ತಕ್ಷಣ ಏನಾಗೋಯ್ತು ಗಿಡ ಸ್ಟ್ರೆಸ್ಗೊಳಗಾಗ್ಬಿಡ್ತು ಆದ ತಕ್ಷಣ ಏನಾಗೋಯ್ತು ಫ್ಲವರಿಂಗ್ ಬಂದ್ಬಿಡ್ತು ಇದು ಫ್ಲವರಿಂಗ್ ಮುಗಿದ ಮೇಲೆ ನಾವು ಮಾಡಿದ್ದು ಬಂದಿರಲಿಲ್ಲ ಏನು ನೋಡಿ ಹೆಂಗೆ ಫ್ಲಕ್ಚುಯೇಟ್ ಆಗುತ್ತೆ ಅಂತ ನಮ್ಮ ಆಟಗಳನ್ನೆಲ್ಲ ಅದು ಚೇಂಜ್ ಮಾಡುತ್ತೆ ಈಗ ನಾವಿಲ್ಲಿ ಹೆಚ್ಚು ಕಡಿಮೆ ಒಂದು 500 ಕಟ್ಟಿದ್ದೀವಿ 500 ಕಟ್ಟಿರೋದ್ರಲ್ಲಿ 500 ಬರನೇ ಇಲ್ಲ ಇದು ಈಗ ಈ ಹಣ್ಣೆಲ್ಲ ತೀರೋವರೆಗೂ ಇಲ್ಲಿ ರೂಟಿಂಗ್ ಆಗಲ್ಲ ಸರಿಯಾದ ರೀತಿಯಲ್ಲಿ ಎಲ್ಲ 1% 8% ಮಾತ್ರ ರೂಟಿಂಗ್ ಆಯಿತು ಇನ್ನುಳಿದ್ದೆಲ್ಲ ಹಾಗೆ ನಿಂತ್ಬಿಡ್ತು ಯಾಕೆ ಅಂತಂದರೆ ಗಿಡ ರೂಟ್ ಡೆವಲಪ್ ಮಾಡೋದ್ರ ಬದಲು ತನ್ನ ಫ್ಯಾಮಿಲಿ ಡೆವಲಪ್ ಮಾಡೋಕ್ಕೆ ನೋಡೋಕ್ಕೆ ಶುರು ಮಾಡ್ತು ಯಾಕೆಂದರೆ ಇಲ್ಲಿ ನಾವು ಯಾವಾಗ ಕಸಿ ಕಟ್ತೀವಿ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಭಯ ಸ್ಟಾರ್ಟ್ ಆಗ್ಬಿಡ್ತು ಅದಕ್ಕೆ ಆಗ ಅದೇನು ಮಾಡ್ತು ತನ್ನ ಸಂತಾನೋತ್ಪತ್ತಿಗಾಗಿ ಹಣ್ಣನ್ನು ಬೆಳೆಸೋಕ್ಕೆ ಶುರು ಮಾಡುತ್ತೆ ಕಾನ್ಸಂಟ್ರೇಟ್ನ ಆ ಕಡೆ ಡೈವರ್ಟ್ ಮಾಡುತ್ತೆ ಯಾವುದೇ ಗಿಡ ಮಾವಿನ ಗಿಡ ಇರ್ಬೋದು ಪರಂಗಿ ಗಿಡ ಇರ್ಬೋದು ನಾವು ತಿನ್ನಲಿ ಅಂತಲೆಲ್ಲ ಹಣ್ಣು ಕೊಡೋದು ಅದು ತನ್ನ ಸಂತಾನೋತ್ಪತ್ತಿಗಾಗಿ ಅದು ಹಣ್ಣನ್ನು ಕೊಡೋದು ನಾವು ಅದನ್ನು ಪ್ರೋಟೀನ್ ಇದೆ ವಿಟಮಿನ್ ಇದೆ ಮಿನರಲ್ ಇದೆ ಕಾರ್ಬೋಹೈಡ್ರೇಟ್ ಇದೆ ಅಂತ ತಿನ್ನೋದು ಹೊರತು ನಮ್ಮ ಅನುಕೂಲಕ್ಕೆ ನಾವು ಬಳಸ್ಕೊಂಡಿದ್ದೀವಿ ಆ ಒಂದು ಅದರ ಪ್ರಯತ್ನವನ್ನು ಹೌದು ಸೊ ಹಾಗೆ ಇಲ್ಲಿ ಆ ರೀತಿ ಇದಾಗಿದೆ ಸೊ
ಇದು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ವೆರೈಟಿ ಈಗ ಏನಾಗಿದೆ ಮೊದಲು ಇದನ್ನ ಹಲವಾರು ಕಲರ್ ಇದ್ದು ವಾಟರ್ ಆಪಲ್ ಅಲ್ಲಿ ಬಣ್ಣ ಬಣ್ಣದ ವಾಟರ್ ಆಪಲ್ ಗಳಿದ್ದು ಸೋ ಈ ಬಣ್ಣ ಬಣ್ಣದ ವಾಟರ್ ಆಪಲ್ ಗಳಿಗೆ ಯಾಡಾಗಿ ಜನ ಮಾಡುತ್ತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಥೈಲ್ಯಾಂಡ್ ನಿಂದ ಒಳ್ಳೆ ವೆರೈಟಿ ವಾಟರ್ ಆಪಲ್ ಬಂದಿದೆ ಸ್ವೀಟ್ ಇರತಕ್ಕಂತದ್ದು ರುಚಿ ಇರಬೇಕು ಕೆಲವು ವೆರೈಟಿ ಗಳೇನಿದೆ ನನ್ನ ಹತ್ರನೇ ಮೂರು ನಾಲ್ಕು ವೆರೈಟಿ ಇದೆ ಒಳ್ಳೆ ಕಲರ್ ಇದೆ ಕ್ರೀಮ್ ಕಲರ್ ಇದೆ ಗ್ರೀನ್ ಕಲರ್ ಇದೆ ವೈಟ್ ಕಲರ್ ಇದೆ ಇವೆಲ್ಲ ಏನಾಗ್ತಾ ಇದೆ ಎಕನಾಮಿಕಲಿ ಸುಮ್ಮನೆ ಆದ್ರೆ ಕಲರ್ ನೋಡಿ ಆಸೆಗೆ ತಗೊಂಡ್ಬತ್ತಿರು ಇದು ಯಾವ ಕಲರ್ ಆಗುತ್ತೆ ಕೊನೆಗೆ ಇದು ರೆಡ್ ಕಲರ್ ರೆಡ್ ಕಲರ್ ಇದು ರೆಡ್ ಕಲರ್ ಆಗುತ್ತೆ ರೆಡ್ ಕಲರ್ ಆಗುತ್ತೆ ಇದು ಒಂದು 15 15 ರಿಂದ 16 ಫ್ರೂಟ್ ಗೆ 1 ಕೆಜಿ ಬರುತ್ತೆ ಇದು ಒಂದು 70 75 ಗ್ರಾಮ್ 100 ಗ್ರಾಮ್ ತನಕ ರೀಚ್ ಆಗುತ್ತೆ ಮತ್ತೆ ಇದು ನೀನು ಏನು ಮಾಡಬೇಕು ಈ ರೀತಿ ಬಂಚ್ ಬಂಚ್ ಅನ್ನು ಬಿಡಬಾರದು ಆಕ್ಚುಅಲಿ ಈ ಬಂಚ್ ಅನ್ನು ರಿಮೂವ್ ಮಾಡಿ ಎರಡು ಮತ್ತೆ ಮೂರು ಹಣ್ಣನ್ನ ಬಿಟ್ಟು ಅದಕ್ಕೆ ಕವರ್ ಹಾಕಬೇಕು ನೀವು ಇದರಲ್ಲಿ ಯಾವುದನ್ನ ಕಟ್ ಮಾಡ್ತೀರಾ ಇದರಲ್ಲಿ ಯಾವುದು ವೀಕ್ ಇದೆ ಅಂತವನ್ನ ಕಟ್ ಮಾಡೋದು ಇದನ್ನ ಬಿಡ್ತೀರಾ ಆ ಹೌದು ಇದನ್ನ ಬಿಡ್ತೀರಾ ಹೌದು ಇದರಲ್ಲಿ ಒಂದು ಕಟ್ ಮಾಡ್ತೀರಾ ಆ ಕಟ್ ಮಾಡೋದು ಎರಡು ಅಥವಾ ಮೂರು ಹಣ್ಣನ್ನ ಬಿಟ್ಟು ನಾವು ಕ್ಯಾಪ್ ಹಾಕದ್ದೆ ಆದ್ರೆ ಹಣ್ಣಿನ ಸೈಜು ಆಕೃತಿ ಚೇಂಜ್ ಆಗುತ್ತೆ ದಪ್ಪ ಆಗುತ್ತೆ ಮತ್ತೆ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂದ್ರೆ ಇದಕ್ಕೆಲ್ಲಿ ನಿಕರವಾದ ಮಾರುಕಟ್ಟೆ ಇದೆ ಇದೆಲ್ಲ ಹೋಗುತ್ತೆ ಎಲ್ಲಾ ಕಡೆ ಇದೆ ಎಲ್ಲಾ ಕಡೆ ಇದೆ ಆಕ್ಚುಲಿ ರಂಜಾನ್ ವೇಳೆನಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ರಂಜಾನ್ ವೇಳೆನಲ್ಲಿ ಇದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಅವರು ಉಪವಾಸ ಇದ್ದ ಟೈಮ್ ಅಲ್ಲಿ ಇದು ಚೆನ್ನಾಗಿ ತಿನ್ನುತ್ತೆ ತಿಂತಾರೆ ಅವರು ಸೋ ಹಾಗಾಗಿ ಎಕ್ಸಾಟಿಕ್ ವೆರೈಟಿ ಈಗ ನಾವು ಬೆಂಗಳೂರಲ್ಲಿ ಹಲವಾರು ಕಡೆ ನಾವು ನೋಡಿದಾಗ ರೈಲ್ವೆ ಸ್ಟೇಷನ್ ಗಳು ಮತ್ತೆ ಇದು ಏನು ಸಿಟಿನಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಅಂತ ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಮತ್ತೆ ಇನ್ನೊಂದು ಏನು ಇದಿದೆಯಲ್ಲ ಮೆಟ್ರೋ ಮೆಟ್ರೋಗಳಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ ಜನಸಂದಣಿ ಜನ ಎಲ್ಲಿ ನಾಗರಿಕ ಜನ ಅಂದ್ರೆ ಎಜುಕೇಟೆಡ್ ಪೀಪಲ್ ಎಲ್ಲಿ ಓಡಾಡ್ತಾ ಇದ್ರೆ ಅಲ್ಲಿ ಇದನ್ನ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ಇದು ಕೆಜಿ ರೈತರಿಗೆ ಮಿನಿಮಮ್ 50 ರೂಪಾಯಿನಿಂದ 150 ರೂಪಾಯಿ ತನಕ ಮಾರೋ ರೈತರುಗಳಿದ್ದಾರೆ ಅವರು 200 ಚಿಲ್ಲರೆಗೆ ಮಾರೋ ಅಂತ ರೈತರು ಇದ್ದಾರೆ ಅಂದ್ರೆ ನಾವು ಎಲ್ಲಿಗೆ ಮಾರ್ತೀವಿ ಅನ್ನೋದ್ರ ಮೇಲೆ ಮಾರ್ಕೆಟ್ ನಿರ್ಧಾರ ಆಗುತ್ತೆ ಮತ್ತೆ ಏನು ಕ್ವಾಲಿಟಿ ಇದೆ ನಮ್ಮ ಫ್ರೂಟ್ ಏನು ಕ್ವಾಲಿಟಿ ಇದೆ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗ್ತಾ ಇದೆ ಈಗ ನಾನು ಹೆಚ್ಚು ಕಡಿಮೆ ಒಂದು 12 ವೆರೈಟಿ ವಾಟರ್ ಆಪಲ್ಗಳನ್ನ ಬೇರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಇದೇ ಟೈಪ್ ಅಲ್ಲೇನಾ ಇಲ್ಲ ಇಲ್ಲ ಬೇರೆ ಬೇರೆ ಇದಕ್ಕಿಂತ ಟೇಸ್ಟ್ ಇರತಕ್ಕಂತದ್ದು ಈಗ ಎಲ್ಲಾನು ನೀವು ಈಗ ಮಾಡಿದಿರಲ್ಲ ಇದು ಕಸಿ ಅಂದ್ರೆ ಕಸಿ ಅಂದ್ರೆ ಒಂದು ಗಿಡಕ್ಕೆ ಹಾಕಿ ಇನ್ನೊಂದು ಗಿಡಕ್ಕೆ ಕಸಿ ಮಾಡಿದ್ರೆ ಅದು ಕಸಿ ಅಂತ ಅನ್ಕೊಂಡಿದ್ದಾರೆ ಅದೇ ಈ ತರನು ಗಿಡ ಮಾಡುತ್ತೆ ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಗ್ರಾಫ್ಟಿಂಗ್ ಇದೆ ನಾವು ಒಂದೇ ಕಸಿ ವಿಧಾನ ಇಲ್ಲ ಬೇರೆ ಬೇರೆ ಕಸಿ ವಿಧಾನಗಳು ಇದಾವೆ ಅದರಲ್ಲಿ ಇದು ಏರ್ ಲೇಯರ್ ಮೆಥಡ್ ಇದು ಇದನ್ನ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ತಗೊಂಡೋಗಿ ಪಾಟ್ ಹಾಕಿ ಡೆವಲಪ್ ಮಾಡ್ಕೊಂಡ್ರೆ ಮುಗೀತು ಸಣ್ಣ ಪುಟ್ಟ ಈಗ 100 ಗಿಡನ ಈ ರೀತಿ ಏರ್ ಲೇಯರ್ ಮಾಡಿ ತಗೊಂಡೋಗಿ ಹಾಕಿದ್ರೆ 100 ಸಕ್ಸಸ್ ಆಗಲ್ಲ ಪಾಲಿ ಹೌಸ್ ಒಳಗಡೆ ಸಾಯುತ್ತೆ ಸೊ ಆ ರೀತಿ ಸತ್ತು ಉಳಿದದ್ದೇ ಅದು ಆರ್ಡ್ನಿಂಗ್ ಆಗಿದೆ ಅಂತ ಲೆಕ್ಕ ಆ ಥರ ಆರ್ಡ್ನಿಂಗ್ ಆಗಿರೋ ಗಿಡಗಳನ್ನ ನಾವು ತಗೊಂಡೋಗಿ ಹಾಕದ್ದೆ ಆದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈಗ ಇದೆಷ್ಟು ದಿನದ ಸರ್ ಇದು ಕಟ್ಟಿದ್ರಿ ಇದು ಆಕ್ಚುಲಿ 45 ದಿನಕ್ಕೆ ಈ ರೀತಿ ರೂಟ್ ಆಗ್ಬಿಡ್ಬೇಕು ಹಾಕದ 45 ದಿನಕ್ಕೆ ಇದು ಹೆಚ್ಚು ಕಡಿಮೆ 60 ದಿನ ಆಗಿದೆ ಇನ್ನೂ ರೂಟ್ ಆಗಿಲ್ಲ ಕಾರಣ ಎಷ್ಟೇ ಫ್ರೂಟ್ ಬಂದ್ಬಿಡ್ತು ಅದರದ್ದು ಪ್ಲಾಂಟ್ದು ಕಾನ್ಸಂಟ್ರೇಷನ್ ಬೇರೆ ಕಡೆ ಓದೋದ್ರಿಂದ ಇದು ರೂಟಿಂಗ್ ಆಗಲಿಲ್ಲ ಇದು ಏನು ಸೀಸನಲ್ ಫ್ರೂಟ್ ಇಲ್ಲ ಇದು ವರ್ಷದಲ್ಲಿ 2 ಸರಿ ಬರುತ್ತೆ ಇದು ಫ್ರೂಟು ವರ್ಷದಲ್ಲಿ 2 ಸತಿ ಫ್ರೂಟ್ ಬರುತ್ತೆ ಮತ್ತೆ ಆ ಫ್ರೂಟ್ ಬರೋ ಟೈಮ್ ನಮ್ಗೆ ಯಾವ ತರ ಯಾವ ಟೈಮಲ್ಲಿ ಫ್ರೂಟ್ ಬೇಕು ಅದರಿಂದ ಗೊಬ್ಬರ ಕೊಟ್ಟು ಒಂಚೂರು ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಕು ನೀರು ಕೊಡದೆ ಆಗ ಇಮಿಡಿಯೇಟ್ ಆಗಿ ಫ್ರೂಟಿಂಗ್ ಬರುತ್ತೆ ಇದೆಲ್ಲ ಸ್ಕಿಲ್ಲು ಮುಂದೆ ಡೆವಲಪ್ ಆಗಬೇಕಾಗಿರೋಂಥ ಸ್ಕಿಲ್ಗಳು ಮತ್ತು ಇನ್ನೊಂದೇನು ಅಂದರೆ ಇದಕ್ಕೆ ಕ್ಯಾಪ್ ಹಾಕೋದಿರ್ಬೋದು ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದರೆ ಇದಕ್ಕೆ ವಿಪರೀತ ಅಕ್ಕಿಗಳ ಕಾಟ ತುಂಬ ಅಕ್ಕಿಗಳು ತಿಂತವೆ ಇದಕ್ಕೆ ಮೇಲೆ ರಂಬುಟಾನ್ಗೆ ಯಾವ ರೀತಿ ಬಲೆ ಹಾಕ್ತಾರೆ ಆ ರೀತಿ ಇದಕ್ಕೂ ಬಲೆ ಹಾಕಬೇಕು ಬಲೆ ಹಾಕಿದ್ರೆ ತುಂಬ ಸೇಫರ್ ಸೈಡು ಮತ್ತು ಈ ಥರ ಒಂದು ಗಿಡ ಇಷ್ಟು ದಪ್ಪದ ಗಿಡದಲ್ಲಿ ಹೆಚ್ಚು ಕಡಿಮೆ 100-150 ಕೆ ಜಿ ಹಣ್ಣು ಬರುತ್ತೆ ಇದರಲ್ಲಿ ಹಾಂ 100-150 ಕೆ ಜಿ ಹಣ್ಣು ಬರುತ್ತೆ ವಿಪರೀತ ಹಣ್ಣಿರುತ್ತೆ ಆದರೆ ಅಷ್ಟಣ್ಣನ್ನು ಬಿಟ್ಕೊಂಡ್ರೆ ಫ್ರೂಟ್ದು ಕ್ವಾಲಿಟಿ ಇರಲ್ಲ ಈಗ ನೋಡಿ ಈ ಬಂಚಲ್ಲಿ 5 ಹಣ್ಣಿದೆ 5ನ್ನ ಎರಡನ್ನ ಬಿಟ್ಟು 3ನ್ನ ಉಳ್ಕೊಳ್ಳೋದಿದೆಯಲ್ಲ ಇದು ಬೆಟರ್ ಒಂದು 30-40% ಫ್ರೂಟನ್ನು ಹಾಂ ಸೀಬೆನಲ್ಲೂ ಹೆಂಗೆ ಪ್ರೂನ್ ಮಾಡಿ ನಮಗೆ ಬೇಕಾಗಿರೋ ಆಕೃತಿನ ತಗೋತೀವಿ ಆ ರೀತಿ ಇದನ್ನು ಪ್ರೂನ್ ಮಾಡಿ ನಾವು ತಗೊಂಡದ್ದೇ ಆದರೆ ಒಳ್ಳೆ ಸೈಜ್ ಹಣ್ಣು ಮತ್ತು ಒಳ್ಳೆ ಟೇಸ್ಟ್ ಇರೋದು ಕೊಡಬೇಕು ಪಬ್ಲಿಕ್ಕು ಪುನಃ ರಿಪೀಟ್ ನಮಗೆ ತಗೋಬೇಕು ಅಂತಂದರೆ ಒಳ್ಳೆ ಟೇಸ್ಟ್ ಇರೋದನ್ನ ಕೊಡಬೇಕು ಸೊ ಅದು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ರೈತರು ಯಾಕೆಂತಾರೆ ಒಂದ್ಸತಿ ತಿಂದವನಿಗೆ ಪುನಃ ತಿನ್ನಬೇಕು ಅಂತ ಅನ್ನಿಸ್ದಾಗಲೇ ಮಾರ್ಕೆಟ್ ಬಿಲ್ಡ್ ಆಗೋದು ಒಂದ್ಸತಿಗೆ ಇದು ನನಗೆ ಬೇಡ ಅನ್ನಿಸ್ತಾರೆ ಮಾರ್ಕೆಟ್ ಬಿಲ್ಡ್ ಆಗಲ್ಲ ಸೊ ಹಾಗಾಗಿ ನಾವು ಏನೇ ಮಾಡಬೇಕಾದ್ರು ಮಾರ್ಕೆಟ್ನ ದೃಷ್ಟಿಕೋನ ಇಟ್ಕೊಂಡು ಮಾರ್ಕೆಟಲ್ಲಿ ಜನಕ್ಕೆ ಯಾವ ರೀತಿ ಟೇಸ್ಟ್ ಇಷ್ಟ ಇದೆ ಆ ರೀತಿ ಪ್ರಾಡಕ್ಟನ್ನು ನಾವು ಕೊಟ್ಟದ್ದೇ ಆದರೆ ತುಂಬ ಚೆನ್ನಾಗಿ ಇದೊಂದು ಏನು ಆರ್ಥಿಕ ಬೆಳೆಯಾಗಿ ಹೊರಹೊಮ್ಮದಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ ರಾಸಾಯನಿಕ ಹೊಡಿಲೇಬೇಕಾ ಆರ್ಗ್ಯಾನಿಕ್ ಬೆಳೆಯಕ್ಕೆ ಇಲ್ಲ ಆರ್ಗ್ಯಾನಿಕ್ ಅಲ್ಲೇ ನಾವು ಬೆಳೀತಾ ಇರೋದು ಈಗ ನೋಡಿ ನೀವು ಕೆಳಗಡೆ ಎಲ್ಲೇ ನೋಡಿದ್ರು ಬೂದಿ ದನದ ಗೊಬ್ಬರ ಕುರಿ ಗೊಬ್ಬರ ಇವು ಕಾಣ್ತಾ ಇದೆಯೋ ಹೊರತು
ಮತ್ತೆ ಆರ್ಗಾನಿಕ್ ಮ್ಯಾಟರ್ ಕಾಣ್ತಾ ಇದೆ ಹೊರತು ಇಲ್ಲಿ ಯಾವುದೇ ರೀತಿ ಕೆಮಿಕಲ್ ಅನ್ನು ನಾವು ರಾಸಾಯನಿಕ ಕೊಡದೇನೋ ಬರುತ್ತೆ ಬರುತ್ತೆ ಇಲ್ಲಿ ರೂಟ್ ಹಾರ್ಮೋನ್ ಮಾತ್ರ ಹಾಕಿದೀವಿ ಇಲ್ಲಿ ಯಾವುದಕ್ಕೆ ಕಸಿ ಕಟ್ಟಿರೋದ್ರಿಂದ ರೂಟ್ ಹಾರ್ಮೋನ್ ಹಾಕಿರೋದ ಹೊರತು ಅದರ್ವೈಸ್ ಬೇರೇನೂ ಇದೇನಿಲ್ಲ ಲ್ಯಾಂಡ್ಗೆ ನಾವು ಹಾಕಿಲ್ಲ ಇದು ರೂಟ್ ಡೆವಲಪ್ಗಾಗಿ ಮಾಡಿರೋಂಥದ್ದು ಕೆಲಸ ಈಗ ಇಲ್ಲೇನಾಗಿತ್ತು ಇದಕ್ಕೆ ನ್ಯೂಟ್ರಿಷನ್ ಪ್ರಾಬ್ಲಮ್ ಇಂದನೇ ಹೆಚ್ಚು ಕಡಿಮೆ ಇಲ್ಲಿ ಬಿದ್ದಿರೋದೇ ಒಂದು 50 ಕೆಜಿ ಕಾಯಿ ಉದುರೋಗಿದೆ ಏನು ಬಟರ್ ಫ್ರೂಟ್ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇನ್ ಟೈಮ್ ಅಲ್ಲಿ ನಾವು ಈ ಗೊಬ್ಬರ ಕೊಡದೇ ಇರತಕ್ಕಂತದ್ದು ಮತ್ತೆ ನೀರನ್ನ ಕೊಡದೇ ಇರತಕ್ಕಂತದ್ದು ಈಗ ಒಂದು 20 ದಿನದಿಂದ ಹಿಂದೆ ಏನಾಗ್ತು ಅಂತಂದ್ರೆ ಸಾಕಷ್ಟು ನೀರು ಇರಲಿಲ್ಲ ನೀರು ಕೊಡದೇ ಇದ್ದ ಕಾರಣ ಇದೆಲ್ಲ ಡ್ರಾಪ್ ಔಟ್ ಆಯ್ತಾ ಹೋಗ್ತು ಆ ಕಾರಣಕ್ಕಾಗಿ ಬಿಳುತ್ತೆ ಎಲ್ಲ ತಿಳ್ಕೊಂಡ್ಬಿಟ್ರದೇನು ಬಟರ್ ಫ್ರೂಟ್ ಕಡಿಮೆ ನೀರಲ್ಲೂ ಬೆಳೆಯುತ್ತೆ ಶಿವಕುಮಾರ್ ಒಂದು ಡ್ರೈ ಲ್ಯಾಂಡ್ ಅದಲ್ಲ ನಾನು ಡ್ರೈ ಲ್ಯಾಂಡ್ ಅಲ್ಲಿ ಇದು ಪ್ರಯತ್ನಪಟ್ಟು ನನಗಾಗಿರೋ ಎಕ್ಸ್‌ಪೀರಿಯನ್ಸ್ ನ ನಿಮಗೆ ಹೇಳ್ತಾ ಇರತಕ್ಕಂತದ್ದು ಏನು ಅಂದ್ರೆ ಇದಕ್ಕೆ ನೀರು ಬೇಕು ನೀರಿಲ್ಲ ಅಂತಂದ್ರೆ ಬಟರ್ ಫ್ರೂಟ್ ಅಲ್ಲಿ ವಾಟರ್ ಆಪಲ್ ಕಡಿಮೆ ಬೇಕು ಆಕ್ಚುಲಿ ನೀರು ಅದು ಫ್ರೂಟಿಂಗ್ ಇದ್ದಾಗ ಮಾತ್ರ ನೀರು ಬೇಕು ಆಮೇಲೆ ನೀರು ಬೇಕಾಗಿಲ್ಲ ಬಟರ್ ಫ್ರೂಟ್ ಗೆ ಏನು ಬೇಕು ಇದು ಫ್ರೂಟ್ ಇದ್ದಾಗ ಫ್ರೂಟ್ ಇಲ್ಲದೆ ಇದ್ದಾಗ ಎರಡು ಸೈಡ್ ನೀರು ಬೇಕು ಯಾಕೆಂದ್ರೆ ವರ್ಷಕ್ಕೆ 2 ಸತಿ ಹಣ್ಣು ಬರುತ್ತೆ ಆ ರೆಸ್ಟಿಂಗ್ ಟೈಮ್ ಅಲ್ಲೂ ಕೂಡ ಚೆನ್ನಾಗಿ ಗೊಬ್ಬರ ಕೊಟ್ಟು ಇದನ್ನ ನಾವು ಚೆನ್ನಾಗಿ ಈಲ್ಡ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕು ಆ ರೀತಿ ಮಾಡ್ಕೊಂಡಿದ್ದೆ ಆದ್ರೆ ಇದು ತುಂಬಾ ಪ್ರೊಡಕ್ಟಿವ್ ಅಂದ್ರೆ ತುಂಬಾ ಜನ ತಿಳ್ಕೊಂಡಿರ್ತಾರೆ ಏನು ಗೊತ್ತಾ ಗಿಡ ನಾಟಿ ಮಾಡ್ತೀವಲ್ಲ ಒಂದು 4-5 ವರ್ಷ ಈಲ್ಡ್ ಬಿಡತಂಕ ಚೆನ್ನಾಗಿ ನೀರು ಕೊಟ್ಟು ಸಾಕ್ಬಿಡೋಣ ಆಮೇಲೆ ಇಲ್ಲ 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 ನೀರು ಕಡಿಮೆ ಆಯ್ತು ಅಂದ್ರೆ ಇಲ್ಲಿ ನೋಡಿ ಹೆಚ್ಚು ಕಡಿಮೆ 150 ಕೆಜಿ ಕಾಯಿದಿದ್ದು ಈ ಮರದಲ್ಲಿ ಎಲ್ಲ ಕೆಳಗಡೆ ಬಿದ್ದಿದೆ ನೀರು ಬೇಕು ನೀರು ಇಲ್ಲದೆ ಯಾವುದೇ ಕಾರಣಕ್ಕೂ ಏನು ಮಾಡಕ್ಕೆ ಹೋಗಬೇಡಿ ನೀರು ನೀರು ಮತ್ತೆ ಸನ್ಲೈಟ್ ನೀರು ಬೇಕು ಸನ್ಲೈಟ್ ಬೇಕು ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದ್ರೆ ತೆಂಗಿನ ತೋಟ ಹತ್ತತ್ರ ಆಗಿರೋದಲ್ಲೋ ಅಡಿಕೆ ತೋಟದೊಳಗಳು ನಾ ಬೆಳೆಯಬಹುದು ಅಂದ್ಬಿಟ್ಟು ಎಷ್ಟೋ ಜನ ನರ್ಸರಿ ಅವರು ಏನು ಮಾಡ್ತಾ ಇದ್ದಾರೆ ಸಲಹೆ ಕೊಟ್ಟು ಹಾಕಿಸ್ತಾ ಇದ್ದಾರೆ ಕೆಲವರು 6-7 ಅಡಿ ಅಡಿಕೆ ಹಾಕಿರೋ ತೋಟಕ್ಕೆಲ್ಲ ಹಾಕ್ಬಿಟ್ಟಿದ್ದಾರೆ ಎಲ್ಲ ಇದು ಬರ ಗಿಡ ಬೆಳೆಯುತ್ತೆ ಗಿಡ ಸೂರ್ಯನ ಬೆಳಕಿಗಾಗಿ ಉಳಿಕೊಂಡು ಹೋಗುತ್ತೆ ಆದ್ರೆ ಸನ್ಲೈಟ್ ಇದ್ದ ಕಡೆ ಮಾತ್ರ ಹಣ್ಣು ಬಿಡ್ತದೆ ಸನ್ಲೈಟ್ ಇಲ್ಲದೆ ಇರೋ ಕಡೆ ಹಣ್ಣು ಬಿಡಲ್ಲ ಇದು ಅರ್ಥ ಆಗಬೇಕಾಗಿರೋದು ಇಲ್ಲಿ ಇದು ನಮಗೆ ಈ ಗಿಡಗಳೇ ಎಕ್ಸ್‌ಪೀರಿಯನ್ಸ್ ಮಾಡ್ತಾ ಇರೋದು ನಮಗೆ ಇದು ಡೆನ್ಸ್ ಫಾರ್ಮಿಂಗ್ ಆಗೋಗಿದೆ ಇಲ್ಲೂ ಕೂಡ ಹಣ್ಣಿನ ಗಿಡಗಳೇ ಆದ್ರೆ ಯಾವ ಕಡೆ ಬಿಸಿಲು ಹೆಚ್ಚಿಗೆ ಇದೆ ಆ ಕಡೆ ಮಾತ್ರ ಹಣ್ಣು ಜಾಸ್ತಿ ಬರುತ್ತೆ ಬಿಸಿಲು ಇಲ್ಲದೆ ಇರೋ ಕಡೆ ಹಣ್ಣು ಬರಲ್ಲ ಉದಾಹರಣೆಗೆ ಬನ್ನಿ ತೋರಿಸ್ತೀನಿ ನಿಮಗೆ ಸನ್ಲೈಟ್ ಯಾವ ಕಡೆ ಹೆಚ್ಚಿಗೆ ಇದೆ ಆ ತರ ಅಲ್ಲಿ ಹಣ್ಣು ಹೆಂಗಿದೆ ಅನ್ನೋದನ್ನ ಅಪ್ಲೈ ಆಗುತ್ತೆ ಫೋಟೋಸಿಂಥೆಸಿಸ್ ಮೋರ್ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಬನ್ನಿ ಇದರಲ್ಲಿ ನಿಖರವಾಗಿ ಕಾಣುತ್ತೆ ನೋಡಿ ಈ ಕಡೆ ಸೈಡ್ ಅಲ್ಲಿ ಹಣ್ಣಿಲ್ಲ ನೋಡಿ ಬಟರ್ ಫ್ರೂಟ್ ಈ ಕಡೆ ಸೈಡ್ ಅಲ್ಲಿ ಕಡಿಮೆ ಇದೆ ಅದೇ ಈ ಕಡೆಗೆ ಬನ್ನಿ ಯಾಕಂದ್ರೆ ಈ ಗಿಡದ ನೆರಳು ಈ ಗಿಡಕ್ಕೆ ಬಿಡೋದ್ರಿಂದ ಇಲ್ಲಿ ನೆರಳು ಈಳಿಲ್ಲ ಬಟ್ ಇಲ್ಲಿ ನೋಡಿ ಈಳ್ ಹೆಂಗಿದೆ ಹೆಚ್ಚು ಕಡಿಮೆ ಇದರಲ್ಲಿ ಇದೆ 150 ಕೆಜಿ ಹಣ್ಣಿದೆ ಎಷ್ಟೊಂದು ಹಣ್ಣಿದೆ ಕೆಳಗಡೆಯಿಂದ ನೋಡ್ರಿ ಇಲ್ಲಿ ನೋಡಿ ಕೆಳಗಡೆನು ಇದಕ್ಕೆ ಸರಿಯಾದ ರೀತಿ ನೀರಿನ ನಿರ್ವಹಣೆ ಗೊಬ್ಬರದ ನಿರ್ವಹಣೆ ಮಾಡಿದ್ರೆ ಇವ್ಯಾವೂ ಉದುರುತ್ತಿರಲಿಲ್ಲ ಇದೆಲ್ಲ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಮತ್ತು ವಾಟರ್ ಪ್ರಾಬ್ಲಮಿಂದ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಬಂಚು ತೂಕ ತಡಿನಾರದೆ ಕೆಳಗಡೆ ಮರ ಹಿಂಗೆ ಬರುತ್ತೆ ಹಾರಿ ಇರುತ್ತೆ ಹಾಗಾಗಿ ಸನ್ಲೈಟು ನೀರು ಗೊಬ್ಬರ ಇವೆಲ್ಲ ಯಾಕೆ ಅಂತಂದರೆ ಇದು ಹೈಲಿ ನ್ಯೂಟ್ರಿಷಿಯನ್ ಫುಡ್ ಆಗಿರೋದ್ರಿಂದ ಸೂಪರ್ ಫುಡ್ ಆಗಿರೋದ್ರಿಂದ ಇದು ಭೂಮಿಯಿಂದನೇ ನ್ಯೂಟ್ರಿಷಿಯನ್ ತಗೊಂಡು ಬೆಳೆಯೋದು ಇನ್ನೆಲ್ಲಿಂದು ಮಾಯಾ ಮಂತ್ರದಿಂದ ಏನೂ ಬರಲ್ಲ ಇದಕ್ಕೆ ಹಾಗಾಗಿ ಸೊ ಈ ತರ ಕಲೆಗಳು ಈ ರೀತಿ ವೆರಿ ಗುಡ್ ಇದು ಈ ಕಲೆ ಏನಪ್ಪಾ ಅಂದ್ರೆ ಇದು ಫ್ಲವರಿಂಗ್ ಟೈಮ್ ಅಲ್ಲಿ ನಾವು ಇದಕ್ಕೆ ಫಂಗಿಸೈಡ್ ಅನ್ನ ಅಪ್ಲೈ ಮಾಡಬೇಕು ಫ್ಲವರಿಂಗ್ ಟೈಮ್ ಅಲ್ಲಿ ನಾವು ಫಂಗಿಸೈಡ್ ಅನ್ನ ಅಪ್ಲೈ ಮಾಡಿದ್ರೆ ಇದು ಯಾವುದೇ ರೀತಿಯ ಡಾಟ್ಸು ಬತ್ತಿರಲಿಲ್ಲ ಇಲ್ಲಿ ಆಗ್ತಾ ಇರತಕ್ಕಂಥದ್ದು ಇದಕ್ಕೆ ಅರ್ಧ ಬೆಲೆಗೂ ಸಿಗಲ್ಲ ಅದು ಫಂಗಿಸೈಡ್ ನ ಆರ್ಗ್ಯಾನಿಕಲ್ಲೂ ಮೇಂಟೈನ್ ಮಾಡಬಹುದು ಫಂಗಸ್ ಅನ್ನೋದು ಅದು ಇದು ಏನೋ ರೋಗ ಅದೊಂದು ಬ್ಯಾಕ್ಟೀರಿಯಾ ಸ್ಮಾಲ್ ಇದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಇದು ಸೊ ಅದನ್ನು ನಾವು ಆ ಫಂಗಸನ್ನು ನಿಯಂತ್ರಿಸೋದಕ್ಕೆ ನಾವಿಲ್ಲಿ ಆರ್ಗ್ಯಾನಿಕಲ್ಲೂ ಟ್ರೀಟ್ ಮಾಡ್ಬೋದು ಮಜ್ಜಿಗೆ ಮತ್ತು ಸುವರ್ಣಗೆಡ್ಡೆ ಇದೆಯಲ್ಲ ಅದನ್ನು ನಾವು ಅಪ್ಲೈ ಮಾಡೋದ್ರಿಂದ ನಾವು ಈ ಫಂಗಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅಥವಾ ಇದಕ್ಕೆ ಟ್ರೈಕೋಡರ್ಮಾ ಸೂಡೋಮಾನಸ್ಸು ಈ ಥರದ್ದನ್ನು ರೂಟ್ಗೆ ಹಾಕಿ ಮಾಡ್ತೀವಿ ರೂಟಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗೆ ಇದಕ್ಕೆ ನಾವು ಮಾಡ್ಬೋದಾಗಿದ್ದದ್ದು ಏನಪ್ಪ ಅಂತಾರೆ ಎನಿ ಫಂಗಿಸೈಡ್ಗಳನ್ನು ಅಪ್ಲೈ ಮಾಡ್ಬೋದು ಕೆಮಿಕಲಲ್ಲಿ ರೂಟಲ್ಲಾದರೆ ಟ್ರೈಕೋಡರ್ಮಾ ಸೂಡೋಮಾನಸನ್ನು ನಾವು ರೂಟ್ ಕಾಸ್ಟ್ ಪ್ರಾಬ್ಲಮ್ ಆದರೆ ಯೂಸ್ ಮಾಡ್ತೀವಿ ಇದಕ್ಕೆ ಇಲ್ಲಿ ಮೇಲ್ಗಡೆ ಪ್ರಾಬ್ಲಮ್ ಬಂತು ಅಂತಂದರೆ ಈ ಫ್ರೂಟಲ್ ಪ್ರಾಬ್ಲಮ್ ಬಂತು ಅಂತಂದರೆ ನಾವು ಇದನ್ನೇ ಬಳಸಬೇಕು ಎನಿ ಫಂಗಿಸೈಡ್ ಕೆಮಿಕಲ್ ಆದರೆ ಅಥವಾ ಮಜ್ಜಿಗೆಗೆ ತಾಮ್ರದ ವಸ್ತುವನ್ನು ಹಾಕಿರ್ತಕ್ಕಂಥ ಮಜ್ಜಿಗೆ ಅಥವಾ ಅದ್ರ ಜೊತೆಯಲ್ಲಿ ಇದು ಸುವರ್ಣಗೆಡ್ಡೆ ಒಂದು ಕ್ಯಾನ್ಗೆ ಒಂದು 20 ಗ್ರಾಮ್ನ ಒಂದು 200 ಗ್ರಾಮ್ನಷ್ಟು ಸುವರ್ಣಗೆಡ್ಡೆಯನ್ನು ರುಬ್ಬಿ ಅದರ ನೀರನ್ನು ಮಜ್ಜಿಗೆ ಜೊತೆಯಲ್ಲಿ ಸೇರಿಸ್ಕೊಂಡು ಇದಕ್ಕೆ ನಾವು ಆ್ಯಡ್ ಮಾಡಿ ಅಪ್ಲೈ ಮಾಡೋದ್ರಿಂದ ಒಂದು ಹೂ ಬಂದಂಥ ಸಂದರ್ಭದಲ್ಲಿ ಒಂದು 2-3 ಸತಿ ಅಪ್ಲೈ ಮಾಡೋದ್ರಿಂದ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಸೊ ಇದು ಮೋಸ್ಟ್ ಇಂಪಾರ್ಟೆಂಟು
ನೀವು ಇದು ಬರುತ್ತೆ ಬರಲ್ಲ ಅಂತ ಗೊತ್ತಾಗಲ್ಲ ಅದರ ಬದಲು ಇದು ಬರಲಿ ಬರದೇ ಇರಲಿ ಪ್ರಿಕಾಷನರಿ ನೀವು ಫ್ಲವರಿಂಗ್ ಟೈಮ್ ಅಲ್ಲಿ ಅಪ್ಲೈ ಮಾಡೋದರಿಂದ ಹೆಚ್ಚು ಬೆನಿಫಿಟ್ ಫ್ರೂಟ್ ಸುಮಾರು ರೇಟ್ ಇದೆ ಇದು ಮಜ್ಜಿಗೆನ ಒಡೆಯೋದರಿಂದ ನಮಗೆ ಏನು ಅಂತ ದುಡ್ಡ ಖರ್ಚು ಆಗಬಿಡೋದಿಲ್ಲ ಆದರೆ ಇದರಲ್ಲಿ ರಿಸಲ್ಟ್ ಚೆನ್ನಾಗಿರುತ್ತೆ ರಿಸಲ್ಟ್ ಔಟ್ಪುಟ್ ಇದೆ ಈಗ ನಾನು ಅಪ್ಲೈ ಮಾಡಿರೋ ಗಿಡ ಇವರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿರೋ ಗಿಡದಲ್ಲಿ ನನ್ನದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸು ಇಲ್ಲ ಇದರಲ್ಲಿ ಈ ರೀತಿ ನಾವು ಮ್ಯಾನೇಜ್ ಮಾಡೋದೇ ಆದರೆ ಒಂದು ಗಿಡಕ್ಕೆ ನಿಯರ್ ಮಿನಿಮಮ್ ಅಂದರೆ ಈ ಗಿಡದಲ್ಲಿ ನೋಡಿ 100-150 ಕೆಜಿ ಕಾಯಿಗಳಿದ್ದಾವೆ ಇದರಲ್ಲಿ ಒಂದು ಫ್ರೂಟು ಇದು ಬಂದು ಇನ್ನೂ ಒಂದು ತಿಂಗ ಬೇಕು ಕೇಳೋದಕ್ಕೆ ಮಿನಿಮಮ್ 200-250 ಗ್ರಾಮ್ ಮೇಲಿದೆ ಈ ಗಿಡ ಫ್ರೂಟ್ ಬರುತ್ತೆ ಇದು ಇದರಲ್ಲಿ ಸೊ ಅದರಲ್ಲಿ ಇದೊಂದು ಲೆಂತಿ ವೆರೈಟಿ ಇಲ್ಲಿ ನೋಡಿ ಹಾಂ ತುಂಬ ವೆರೈಟೀಸ್ ಇದೆ ಮತ್ತು ಇದರಲ್ಲೆಲ್ಲ ಇನ್ನು ನ್ಯೂಟ್ರಿಷನ್ ವ್ಯಾಲ್ಯೂ ಚೆಕ್ ಆಗಬೇಕು ಆಗಲೇ ಇದರದು ಗೊತ್ತಾಗೋದು ಇಲ್ಲಿ ನೋಡಿ ಈ ರೀತಿ ಲೆಂತಿ ವೆರೈಟಿ ಇದು ನೋಡಿ ಇದು ಬನಾನಾ ಶೇಪು ಬನಾನಾ ನೆಕ್ ಅಂತ ಕರಿತೀವಿ ಇದಕ್ಕೆ ಮತ್ತು ಇದರದ್ದು ಸ್ಪೆಷಾಲಿಟಿ ಏನಪ್ಪಾ ಅಂತಾರೆ ಈ ರೀತಿ ಬಾಳೆಹಣ್ಣು ಎಡೆ ರೀತಿಯಲ್ಲಿ ಎಡಿಬೋದು ಇದನ್ನು ಇದರೊಳಗಡೆ ಏನಿದೆ ಸೀಡ್ ತುಂಬ ಕಡಿಮೆ ಇದೆ ಒಳ್ಳೆ ಪಲ್ಪ್ ರೇಟ್ ಇದೆ ಮತ್ತು ಎಲ್ಲೋ ಕಲರ್ ಪಲ್ಪು ತಿನ್ನಲಿಕ್ಕೆ ತುಂಬ ಚೆನ್ನಾಗಿದೆ ಆ ರೀತಿಯಾದಂಥ ಒಂದು ವೆರೈಟಿ ಬರೀ ಇದನ್ನು ಹೆಚ್ಚು ಜನ ಏನು ಮಾಡ್ತಾ ಇದ್ದಾರೆ ಸಕ್ಕರೆ ಹಾಕೊಂಡು ಕನ್ಸ್ಯೂಮ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದನ್ನು ಒಳ್ಳೆ ಟೇಸ್ಟ್ ಇರೋ ಹಣ್ಣುಗಳನ್ನು ಬರೀ ಖಾಲಿ ಹಣ್ಣನ್ನೇ ತಿನ್ಬೋದು ಆ ಥರ ತಿನ್ನೋದೇ ಬೆನಿಫಿಟ್ ಸಕ್ಕರೆ ಹಾಕಿ ತಿನ್ನೋ ಜ್ಯೂಸ್ ಮಾಡಿ ಇಲ್ಲ ಇಲ್ಲ ಇದನ್ನ ಆಕ್ಚುಲಿ ವೆಜಿಟೇಬಲ್ ಆಗೂ ಯೂಸ್ ಮಾಡ್ಬೋದು ಮತ್ತೆ ಫ್ರೂಟ್ ಆಗೂ ಯೂಸ್ ಮಾಡ್ಬೋದು ನಮ್ಮಲ್ಲಿ ಇದನ್ನ ಯಾರು ವೆಜಿಟೇಬಲ್ ಆಗಿ ಯೂಸ್ ಮಾಡ್ತಾ ಇಲ್ಲ ಮತ್ತೆ ಇನ್ನೊಂದೇನಿದೆ ನನ್ನ ಹತ್ರ ಒಂದು ಪರ್ಪಲ್ ವೆರೈಟಿ ಬಟರ್ಫ್ರೂಟ್ ಇದೆ ಅದರ ಲೀಫ್ ಪರ್ಪಲ್ ಕಲರ್ ಬರುತ್ತೆ ಆ ಪರ್ಪಲ್ ಕಲರ್ ಬರ್ತಕ್ಕಂಥ ಲೀಫನ್ನ ವೆಜಿಟೇಬಲ್ ಆಗೂ ಕೂಡ ಯೂಸ್ ಮಾಡ್ಬೋದು ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ ಸೊ ನಮ್ಮ ಮನೆಯಲ್ಲಿ ಸೊಪ್ಪಿನ ಪಲ್ಯಗಳೇನು ಮಾಡ್ತಾ ಇದ್ದೀವಿ ಆ ರೀತಿ ಸೊಪ್ಪಿನ ಪಲ್ಯವನ್ನು ಕೂಡ ನಾವು ಮಾಡಿ ಊಟ ಮಾಡೋದಕ್ಕೆ ಬಳಸ್ಬೋದು